తమిళనాడు మాజీ ముఖ్యమంత్రి కలెంజర్ కరుణానిధి తీవ్ర అనారోగ్య. తమిళనాడు సీఎం ఎడప్పాడి పళనిస్వామి కావేరి ఆసుపత్రిగే భేటి నీడి కరుణానిధి అవర ఆరోగ్యವನ್ನು ವಿಚಾರಿಸಿದರು. ತಮಿಳುನಾಡು ಮಾಜಿ ಮುಖ್ಯಮಂತ್ರಿ ಕರುಣಾನಿಧಿ ಅವರಿಗೆ ಅವರು 94 ವರ್ಷ ವಯಸ್ಸವರಿಗೆ ಈಗಲೂ ಕೂಡ ಇಡೀ ಭಾರತದ ರಾಜಕಾರಣದಲ್ಲಿ ಇಷ್ಟು ವಯಸ್ಸಾಗಿದ್ದರೂ ಕೂಡ ಸಕ್ರಿಯ ರಾಜಕಾರಣದಲ್ಲಿ ಇರೋದು ಇವರು ಮಾತ್ರ. ಈ ಹಿಂದೆ ಡಿಎಂಕೆ ಅಂದರೆ ಅಣ್ಣಾ ಡಿಎಂಕೆ ಅಧಿಕಾರಕ್ಕೆ ಬರುವುದಕ್ಕಿಂತ ಮೊದಲು ಡಿಎಂಕೆ ತಮಿಳುನಾಡಿನಲ್ಲಿ ಅಧಿಕಾರದಲ್ಲಿತ್ತು. ಆ ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿಯಾಗಿದ್ದರು. ಅವರು ನಡೆದಾಡೋದಕ್ಕೆ ಭಾಳ ಕಷ್ಟವಾಗ್ತಾ ಇತ್ತು. ಹಾಗೆ ವೀಲ್ ಚೇರಲ್ಲೇ ಕೂತು ಅವರು ರಾಜ್ಯವನ್ನು ಮುನ್ನಡೆಸಿದರು. ಈಗ ಅವರು ತೀವ್ರ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಮತ್ತು ವಯೋಸಹಜವಾದಂಥ ಕಾಯಿಲೆಯಿಂದ ಕೂಡ ಬಳಲ್ತಾ ಇದ್ದಾರೆ. ಸೊ ಹಾಗಾಗಿ ತಮಿಳುನಾಡು ಮಾಜಿ ಮುಖ್ಯಮಂತ್ರಿ ಕರುಣಾನಿಧಿ ಅವರ ತೀವ್ರ ಅನಾರೋಗ್ಯದ ನಿಮಿತ್ತ ಅವರನ್ನು ಕಾವೇರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ತಮಿಳುನಾಡು ಸಿಎಂ ಎಡಪ್ಪಾಡಿ ಪಳನಿಸ್ವಾಮಿ ಕಾವೇರಿ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರು. ಅವರಿಗೆ ಮೂವರು ಪತ್ನಿಯರು ಕೂಡ ಇದ್ದಾರೆ. ಜೊತೆಗೆ ಬಹಳ ಮುಖ್ಯವಾಗಿ ಅಳಗಿರಿ ಮತ್ತು ಮತ್ತೊಂದು ಕಡೆ ಸ್ಟಾಲಿನ್. ಅಳಗಿರಿ ಕೂಡ ಕಳೆದ ಬಾರಿ ಇವರ ಜೊತೆ ಈಗಲೂ ಕೂಡ ನೇರವಾದ ಮುಖಾಮುಖಿಯಲ್ಲಿ ಮಾತನಾಡೋದಿಲ್ಲ. ಅವರ ಕುಟುಂಬ ವೈಮನಸ್ಯ ಇದೆ ಅಳಗಿರಿಯವರಿಗೆ. ಅಳಗಿರಿ ದೊಡ್ಡ ಪುತ್ರ. ಹಾಗೆಯೇ ಮೂರು ಪತ್ನಿಯರು. ಮತ್ತೊಬ್ಬರು ಇವರ ನೆಕ್ಸ್ಟ್ ಕರುಣಾನಿಧಿ ಅವರ ಉತ್ತರಾಧಿಕಾರಿ ಅಂತ ಕರೆಸ್ಕೊಳ್ತಾ ಇರೋದು ಸ್ಟಾಲಿನ್ ಹಾಗೂ ಅಳಗಿರಿ ನಡುವೆನೇ ಮುಂದಿನ ಉತ್ತರಾಧಿಕಾರಿ ಪಟ್ಟಕ್ಕಾಗಿ ಬಹಳ ದೊಡ್ಡ ರೀತಿಯಲ್ಲಿ ಸಮಸ್ಯೆಗಳು ತಲೆದೋರಬಹುದು ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಸೊ ಹಾಗಾಗಿ ಇವರ ನಂತರ ಉದ್ಭವಿಸಬಹುದಾದಂಥ ಪರಿಸ್ಥಿತಿ ಬಗ್ಗೆ ಸಾಕಷ್ಟು ಮುತುವರ್ಜಿ ವಹಿಸಲಾಗ್ತಾ ಇದೆ. ಅಲ್ಲಿಯ ದೃಶ್ಯಾವಳಿಗಳನ್ನು ನೀವು ನೋಡಬಹುದು. ಕನಿಮೋಳಿ ಅವರ ಪುತ್ರಿ ಕನಿಮೋಳಿ ಆಗಮಿಸ್ತಾ ಇರುವಂಥ ದೃಶ್ಯವನ್ನು ಕೂಡ ನೀವು ನೋಡ್ಬೋದು. ಕನಿಮೋಳಿ ಈ ಹಿಂದೆ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಸಚಿವ ಕೂಡ ಆಗಿದ್ದರು. ಸಾಕಷ್ಟು ದೊಡ್ಡ ಆರೋಪಗಳು ಕೂಡ ಅವರ ವಿರುದ್ಧ ಕೇಳಿ ಬಂದಿತ್ತು. ನಂತರ ಅವರು ಖುಲಾಸೆಗೊಂಡಿದ್ದರು ಕೂಡ. ಕನಿಮೋಳಿ ಬಹಳ ಪ್ರೀತಿಯ ಮಗಳು ಕರುಣಾನಿಧಿ ಅವರಿಗೆ. ಕರುಣಾನಿಧಿ ಕಲೆಂಜರ್ ಅಂತಾನೆ ಫೇಮಸ್. ಒಂದು ರೀತಿಯಲ್ಲಿ ಇವರ ಅನಾರೋಗ್ಯ ಒಂದು ದೊಡ್ಡ ಸ್ಟೋರಿಯನ್ನು ಹೇಳುತ್ತೆ. ತಮಿಳುನಾಡಿನಲ್ಲಿ ದ್ರಾವಿಡ ಹೋರಾಟ ಏನಿದೆ ಬಹಳ ದೊಡ್ಡ ರೀತಿಯಲ್ಲಿ ಹೋರಾಟ ಮಾಡಿದಂಥವರು. ಅಣ್ಣಾದೊರೈ ಹೋರಾಟವನ್ನು ಶುರು ಮಾಡಿದಂಥವರು. ಅಣ್ಣಾದೊರೈ ನಂತರ ಭಾಳ ಮುಖ್ಯವಾಗಿ ಎಂ ಜಿ ರಾಮಚಂದ್ರನ್ ಹಾಗೂ ಕರುಣಾನಿಧಿ. ಎಂ ಜಿ ರಾಮಚಂದ್ರನ್ ನಂತರ ಬರ್ತಾರೆ ಆ ಡಿ ಎಂ ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅಂದರೆ ಅಣ್ಣ ದ್ರಾವಿಡ ಚಳವಳಿಗೆ. ಆದರೆ ಅಣ್ಣಾದೊರೈ ನಂತರ ಯಾರು ಉತ್ತರಾಧಿಕಾರಿಯಾಗಬೇಕು ಅಂತ ಬಹಳ ದೊಡ್ಡ ಹೋರಾಟಗಳಿತ್ತು. ಆ ಸಂದರ್ಭದಲ್ಲಿ ಕರುಣಾನಿಧಿ ಆಗ್ತಾರೆ ಅಂತಿತ್ತು. ಆದರೆ ಆಗಲಿಲ್ಲ, ಎಂ ಜಿ ಆರ್ ಆಗ್ತಾರೆ. ನಂತರ ಅದರಲ್ಲಿ ಎರಡು ವಿಭಜನೆ ಉಂಟಾಗುತ್ತೆ, ಅಣ್ಣಾ ಡಿ ಎಂ ಕೆ ಹಾಗೂ ಡಿ ಎಂ ಕೆ. ಡಿ ಎಂ ಕೆಯ ಮುಂದಾಳತ್ವವನ್ನು ವಹಿಸ್ಕೊಂಡು ಹೋಗ್ತಾರೆ ಕರುಣಾನಿಧಿ ಅವರು. ಕರುಣಾನಿಧಿ ಅವರಿಗೆ 94 ವರ್ಷ ವಯಸ್ಸಾಗಿದೆ. ಮೂವರು ಪತ್ನಿಯರವರಿಗೆ. ಕರುಣಾನಿಧಿ ಡಿ ಎಂ ಕೆ ಮುಖ್ಯಸ್ಥರಾದರೆ, ನಂತರ ಅಣ್ಣಾ ಡಿ ಎಂ ಕೆ ಮುಖ್ಯಸ್ಥರಾದ ಎಂ ಜಿ ಆರ್, ನಂತರ ಜಯಲಲಿತಾ. ಇನ್ನು ಸಿಎಂ ಪಳನಿಸ್ವಾಮಿ ಏನು ಹೇಳಿದ್ದಾರೆ ಕರುಣಾನಿಧಿ ಆರೋಗ್ಯ ನಂತರ, ಆರೋಗ್ಯ ವಿಚಾರಿಸಿದ ನಂತರ ನೇರವಾಗಿ ವಾರ್ಡ್ಗೆ ಹೋಗಿ ಕರುಣಾನಿಧಿ ಅವರನ್ನು ಭೇಟಿ ಮಾಡಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿದರು. ಕರುಣಾನಿಧಿಗೆ ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ಸಿಎಂ ಪಳನಿಸ್ವಾಮಿ ಅವರು ಹೇಳಿದ್ದಾರೆ. ಕರುಣಾನಿಧಿ ಕುಟುಂಬಸ್ಥರನ್ನು ನಾವು ಮಾತನಾಡಿಸಿದ್ದೇವೆ ಅಂತ ಪಳನಿಸ್ವಾಮಿ, ಎಡಪ್ಪಾಡಿ ಪಳನಿಸ್ವಾಮಿ ಅವರು ಹೇಳಿದ್ದಾರೆ. ಎಡಪ್ಪಾಡಿ ಪಳನಿಸ್ವಾಮಿ ಅವರು ಜಯಲಲಿತಾ ನಂತರ ಮುಖ್ಯಮಂತ್ರಿ ಆದಂಥವರು. ತಮಿಳುನಾಡಿನಲ್ಲಿ ಅಣ್ಣಾ ಡಿ ಎಂ ಕೆಯ ಮುಖ್ಯಸ್ಥರು ಕೂಡ. ಕರುಣಾನಿಧಿ ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅಂತೇಳಿ ಇವತ್ತು ಬೆಳಗ್ಗೆ ಭೇಟಿಯಾದಂತಹ ಸಿಎಂ ಪಳನಿಸ್ವಾಮಿ ಮಾಧ್ಯಮದ ಮುಂದೆ ಮಾತನಾಡಿದ್ದಾರೆ. ಕರುಣಾನಿಧಿ ಅವರ ಕುಟುಂಬಸ್ಥರನ್ನು ಕೂಡ ನಾವು ಮಾತನಾಡಿಸಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. அனைத்து ஊடகங்களுக்கும் வணக்கம். திராவிட முன்னேற்ற கழகத்தினுடைய மூத்த கட்சித் தலைவரும் முன்னாள் முதலமைச்சரும் மதிப்புக்கும் மரியாதைக்கும் உரிய கலைஞர் அவர்கள் உடல்நலக்குறைவால் காவிரி மருத்துவமனையில் சேர்க்கப்பட்டு தற்போது சிகிச்சை பெற்று வருகிறார். அவர் உடல்நிலை சீராக தற்போது உள்ளது என்பதை தெரிவித்துக் கொள்கிறேன்.
அவரை நேரடியாக நானும் துணை முதலமைச்சரும் திராவிட முன்னேற்ற கழகத்துடைய செயல் தலைவர் எதிர்க்கட்சித் தலைவர் மரியாதைக்குரிய மாநிலங்களவை உறுப்பினர் திருமதி கனிமொழி அவர்களோடு நேரடியாக மருத்துவ சிகிச்சை பெற்று வருகின்ற மதிப்புக்கும் மரியாதைக்கும் உரிய முன்னாள் முதலமைச்சர் பெரியவர் கலைஞர் அவர்களை நேரடியாக பார்த்தோம். அவர் நலமுடன் இருக்கிறார். அவருடைய உடல்நிலை சீராக உள்ளது. மருத்துவ குழு அங்கேயே இருந்து கவனித்து வருகிறார். கருணாநிதி ಚೆನ್ನೈನ ಕಾವೇರಿ ಆಸ್ಪತ್ರೆಗೆ ದಾಖಲಾಗಿ ಇಂದಿಗೆ ನಾಲ್ಕನೇ ದಿನ. ನಿನ್ನೆ ಸಂಜೆ ಇದ್ದ ಸ್ಥಿತಿಗಿಂತ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಂಡಿದ್ದಾರೆ ಕರುಣಾನಿಧಿ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಂಡಿದ್ದಾರೆ, ನಿನ್ನೆ ಸಂಜೆಯ ಸ್ಥಿತಿಗೆ ಹೋಲಿಸಿಕೊಂಡ್ರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಆ ಭಾಗದಲ್ಲಿ. ಅಂದರೆ ವೈದ್ಯರಿಂದ, ನುರಿತ ವೈದ್ಯರ ತಂಡದಿಂದ ಕರುಣಾನಿಧಿಗೆ ಮುಂದುವರೆದ ಚಿಕಿತ್ಸೆ. ನಾವು ಕೂಡ ಸುವರ್ಣ ನ್ಯೂಸ್ ನೇರ ಪ್ರಸಾರ ಕ್ಷಣ ಕ್ಷಣದ ಮಾಹಿತಿಗಾಗಿ ನಾವು ಅಲ್ಲಿಂದ ನೇರ ಪ್ರಸಾರದಲ್ಲಿ ಮಾಹಿತಿಯನ್ನು ಕೊಡ್ತೀವಿ. ಚೆನ್ನೈನ ಕಾವೇರಿ ಆಸ್ಪತ್ರೆ ತುರ್ತು ಚಿಕಿತ್ಸಾ ಘಟಕದಲ್ಲಿ ಈ ಚಿಕಿತ್ಸೆ ಮುಂದುವರೆದಿದೆ. ಆರೋಗ್ಯದ ಬಗ್ಗೆ ಮಾಹಿತಿ ನೀಡಲು ಆಸ್ಪತ್ರೆ ಮುಂಭಾಗ ಎರಡು ಸ್ಪೀಕರನ್ನು ಕೂಡ ಅಳವಡಿಸಲಾಗಿದೆ. ಕ್ಷಣ ಕ್ಷಣಕ್ಕೂ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ನೀಡುತ್ತಾ ಹೋಗಲಾಗುತ್ತೆ. ಕರುಣಾನಿಧಿ ಚೆನ್ನೈನ ಕಾವೇರಿ ಆಸ್ಪತ್ರೆಗೆ ದಾಖಲಾಗಿ ಇಂದಿಗೆ ನಾಲ್ಕನೇ ದಿನ. ಎರಡು ಮಹಾನ್ ತಾರೆಗಳು ತಮಿಳುನಾಡಿನ ಮಟ್ಟಿಗೆ. ಒಂದು ವರ್ಷದ ಹಿಂದೆ ಜಯಲಲಿತಾ ಅವರ ದೇಹಾಂತ್ಯವಾಗಿತ್ತು. ಇದೀಗ ಕರುಣಾನಿಧಿ ಅವರು ಕೂಡ ತೀವ್ರ ಅನಾರೋಗ್ಯದಿಂದ ಬಳಲುತ್ತಾ ಇರುವಂಥದ್ದು, ಜೊತೆಗೆ 94 ವರ್ಷ ವಯಸ್ಸು ಕೂಡ ಆಗಿದೆ. ನುರಿತ ವೈದ್ಯರ ತಂಡದಿಂದ ಕರುಣಾನಿಧಿ ಅವರಿಗೆ ಮುಂದುವರೆದ ಚಿಕಿತ್ಸೆ. ಆಮೇಲೆ ಕೆಲವು ಹೇಳಿಕೆಗಳು, ಅಂದರೆ ಅಲ್ಲಿ ಒಂದು ಘೋಷಣೆಗಳು, ಯಮರಾಜ ವಾಪಸ್ ಹೋಗು ಅನ್ನುವಂಥ ಹೇಳಿಕೆಗಳು ಕೂಡ ಅಲ್ಲಿ ಕೇಳಿ ಬರ್ತಾ ಇದೆ. ಯಾಕಂತಂದರೆ ಒಂದು ರೀತಿಯಲ್ಲಿ 5-6 ದಶಕಗಳ ಕಾಲ ತಮಿಳುನಾಡಿನ ಮಣ್ಣಲ್ಲಿ ಒಂದು ರೀತಿಯಲ್ಲಿ ದ್ರಾವಿಡ ಚಳವಳಿ ಅಂತಿಮಕ್ಕೊಂಡು ಅಣ್ಣಾದೊರೈ, ನಂತರ ಅಣ್ಣಾದೊರೈ ಅವರ ಜೊತೆ ಗುದ್ದಿಸ್ಕೊಂಡಂತಹ ಕರುಣಾನಿಧಿ, ಬಹಳ ಅದ್ಭುತವಾದಂಥ ಸ್ಕ್ರಿಪ್ಟ್ ರೈಟರ್, ಬಹಳ ಅದ್ಭುತವಾದಂಥ ಸ್ಕ್ರಿಪ್ಟ್ ರೈಟರ್, ಸಿನಿಮಾ ರಂಗದಲ್ಲೂ ಕೂಡ ಕೈಯಡಿಸಿದ್ದಾರೆ ಕರುಣಾನಿಧಿ. ಹಾಗೆಯೇ ಕಾವೇರಿ ಆಸ್ಪತ್ರೆ ಮುಂದೆ 1000+ ಕರುಣಾನಿಧಿ ಅಭಿಮಾನಿಗಳು ನೆರೆದಿದ್ದಾರೆ, DMK ಕಾರ್ಯಕರ್ತರು ನೆರೆದಿದ್ದಾರೆ. ಯಮರಾಜ ಪೋ ಪೋ ಎಂದು ಅಭಿಮಾನಿಗಳಿಂದ ಘೋಷಣೆ. ಅಂದರೆ ಯಮಧರ್ಮರಾಯ, ನೀನು ಖಂಡಿತವಾಗ್ಲೂ ಬರಬೇಡ, ನಮ್ಮ ಕಲೆಂಜರ್ ಅವರ ಜೀವವನ್ನು ತೆಗೆದುಕೊಂಡು ಹೋಗಬೇಡ ಅನ್ನೋ ರೀತಿಯಲ್ಲಿ ಯಮರಾಜ ಪೋ ಪೋ ಅಂತ ಅಭಿಮಾನಿಗಳು ಘೋಷಣೆಯನ್ನು ಹಾಕ್ತಾ ಇದ್ದಾರೆ. ಗೊತ್ತಿದೆ ಅವರಿಗೆ ವಯೋಸಹಜ ಕಾಯಿಲೆ, 94 ವರ್ಷ ಆಗಿದೆ. ಆದರೂ ತಮ್ಮ ನಾಯಕರನ್ನು ಅವರು ಬಿಟ್ಟುಕೊಡೋದಕ್ಕೆ ರೆಡಿ ಇಲ್ಲ. ತಮಿಳುನಾಡಿನ ಹಲವು ಜಿಲ್ಲೆಗಳಿಂದ ಬರ್ತಾ ಇರುವಂತಹ ಕರುಣಾನಿಧಿ ಫ್ಯಾನ್ಸ್ ಅಲ್ಲಿ ನೋಡಿ ಯಾವ ರೀತಿ ತಾಯಂದಿರು ಕಣ್ಣೀರು ಹಾಕ್ತಾ ಇದ್ದಾರೆ.